ಬೆಳಗಾವಿ ರಾಜಕೀಯ ಗೊಂದಲದ ಗೂಡಾಗಿದೆ. ಪರಿಷತ್ ಚುನಾವಣೆ ಅಖಾಡದಲ್ಲಿ ಮೊದಲ ಪ್ರಶಸ್ತಿ ಯಾರಿಗೆ? ಸಸ್ಪೆನ್ಸ್ ಎಂದ ರಮೇಶ್ ಜಾರಕಿಹೊಳಿ. ಬಿಜೆಪಿಯಿಂದ ಅತನಿ ನಗರದ ಸಭಾಭವನದಲ್ಲಿ ತಮ್ಮ ಬೆಂಬಲಿಗರ ಜೊತೆ ನಡೆದ ಸಭೆ. ಕಾಂಗ್ರೆಸ್ ಅಭ್ಯರ್ಥಿಯನ್ನು ಸೋಲಿಸೋದೇ ನನ್ನ ಗುರಿ. ಬೆಳಗಾವಿ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಮೊದಲ ಪ್ರಾಶಸ್ತ್ಯ ಲಖನ್ ಜಾರಕಿಹೊಳಿಗೋ ಅಥವಾ ಬಿಜೆಪಿ ಅಭ್ಯರ್ಥಿ ಮಹಂತೇಶ್ ಕೌಡ್ಗಿ ಮಡ್ಗೋ ಎಂಬುದನ್ನು ವರಿಷ್ಠರ ಜೊತೆ ಚರ್ಚಿಸಿ ಮುಂದೆ ಹೇಳುತ್ತೇನೆ. ವಿವೇಕರಾವ್ ಪಾಟೀಲರಿಗೆ ಕಾಂಗ್ರೆಸ್ ಟಿಕೆಟ್ ನೀಡಿದ ಕಾರಣ ಕಾಂಗ್ರೆಸ್ಗೆ ಬುದ್ಧಿ ಕಲಿಸಲು ಲಖನ್ ಜಾರಕಿಹೊಳಿ ಕನಕಿಳಿದಿರೋದು. ಕಾಂಗ್ರೆಸ್ನಿಂದ ತಮಗೆ ತುಂಬಾ ಅನ್ಯಾಯವಾಗಿದೆ. ಅತನಿ ಕುರ್ಚಿ ಕಾಗವಾಡದ ಜನತೆ ತುಂಬಾ ಬುದ್ಧಿವಂತರು. ಬರುವ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದವರಿಗೆ ಬುದ್ಧಿ ಕಲಿಸುತ್ತಾರೆ. ಕಾಂಗ್ರೆಸ್ ಜೆಡಿಎಸ್ ಸಮ್ಮಿಶ್ರ ಸರ್ಕಾರದ ಪತನಕ್ಕೆ ಡಿಕೆ ಸಿನೆ ಮುಖ್ಯ ಕಾರಣ ಎಂದು ವಾಗ್ದಾಳಿ ನಡೆಸಿದ ರಮೇಶ್ ಜಾರಕಿಹೊಳಿ. ಐಸಿಬಿ ನ್ಯೂಸ್ಗಾಗಿ ಅತನಿಯಿಂದ ಕಲ್ಲಪ್ಪ ಕನ್ನಾಳರ ವರದಿ. ವರಿಷ್ಠರ ಮಂಡಳಿ ಚರ್ಚಿಸಿ ಪಣ್ಣಿ ಅಂಪ ಅಂತ ಯಾರು ಹೇಳ್ಬೇಕು ಎಣ್ಣೆ ಮತ್ತೆ ಯಾರು ಹೇಳ್ಬೇಕು ಅಂತ ಅತಿ ಎರಡು ಮೂರು ದಿನದಲ್ಲಿ ಹೇಳ್ತೇನೆ ನಾನು. ಆಮೇಲೆ ಒಂದು ಒಂದು ದಯವಿಟ್ಟು ಕೈ ಮುಗಿದು ಹೇಳ್ತೀನಿ. ಒಂದು ಮತ ಲಕ್ಕಣ ಆಗ್ರಿ, ಎರಡು ಮತ ಮಹೇಶ್ ಮಹಂತೇಶ್ ಆಗ್ಬೇಕು. ಮಹಂತೇಶ್ ಒಂದಾಗ್ರಿ, ಎರಡು ಲಕ್ಕಣಕ್ಕೆ ಹಾಕ್ಬೇಕು. ಕಾಂಗ್ರೆಸ್ ಸೋಲ್ಬೇಕು ನಮ್ಮ ಉದ್ದೇಶ. ನೀವು ಅನ್ಬೋದು ಮನ್ಯಾಗ ಮೂರು ಎಮ್ ಎಲ್ ಎದ್ರು ನಾಲ್ಕನೇ ಇವ್ರಿಗೆ ಬೇಕಾದ ಮಾತಿದ್ರು. ನಾ ಆಕ್ಚುಲ ದೇವ್ರ ಸರಿ ನನ್ನ ತಲೆಗೆ ಇರಕ್ಕಿಲ್ಲ. ಆದ್ರೆ ವಿವೇಕರಾವ್ ಪಾಟೀಲ್ ಕಾಂಗ್ರೆಸ್ ಅನ್ಯಾಯ ಮಾಡ್ಕೊಂಡು ನಿಲ್ಸ್ಬೇಕಂತ. ವಿವೇಕರಾವ್ ಪಾಟೀಲ್ ಕಾಂಗ್ರೆಸ್ ಕೊಟ್ಟಿದ್ರೆ ನಾನು ನಿಲ್ಸದ್ರಿಕ್ಕಿಲ್ಲ. ಎರಡು ಆರಾಮ್ ದಾಡ್ಬಿಡ್ತಿತ್ತು. ಮತ್ತೆ ಬಿಜೆಪಿ ದಾಡ್ತಿತ್ತು, ಕಾಂಗ್ರೆಸ್ ದಾಡ್ತಿತ್ತು. ವಿವೇಕರಾವ್ ಪಾಟೀಲ್ಗೆ ಕಳೆದ ಬಾರಿ ಬಂಡು ಅವಾಗ ಟಿಕೆಟ್ ಕೊಡಲ್ಲ. ಇದೇ ಸಿದ್ದರಾಮಯ್ಯ ಅವರು ನಮ್ಮ ಕುರುಬ ಸಮಾಜದ ಲೀಡರು, ಕುರುಬರಿಗೆ ಅನ್ಯಾಯ ಮಾಡ್ಬೇಕು. ವಿವೇಕರಾವ್ ಪಾಟೀಲ್ ಹೋದ ಬಾರಿನ ನಾ ಕಾಂಗ್ರೆಸ್ ಶಾಸಕ ಇದ್ದಾಗ ನಾನು ಹೋಗಿ ವಿವೇಕರಾವ್ ಪಾಟೀಲ್ ಟಿಕೆಟ್ ಕೊಡು ಅಂದಾಗ ಟಿಕೆಟ್ ಕೊಡು ಅವಾಗ ಕೊಡಲಿಲ್ಲ. ಈ ಬಾರಿ ಸಿಟ್ಟಿಂಗ್ ಎಮ್ ಎಲ್ ಸಿ ಅವರು ವಿವೇಕರಾವ್ ಪಾಟೀಲ್ ಮತ್ತು ಸತತ 6 ವರ್ಷ ಕಾಂಗ್ರೆಸ್ ಪಕ್ಷ ಪ್ರವಾಗ ಕೆಲಸ ಮಾಡಿದಾರ. ಅವರು ಬಂಡುಕ ಆಸ್ ಬಂದಂತಾರ. ಬಿ ಜೆ ಪಿ ಪಕ್ಷ ಕೂಡಲಿ ಹೋಗಿ ಅವರು ಕಾಂಗ್ರೆಸ್ ನಾ ಬಿ ಜೆ ಪಿ ಸೇರಿಸಿದ ಅವ್ರು ಕಾಂಗ್ರೆಸ್ ಆಗಿದ್ದು ಗಡಿಮಠ. ಯಾಕಂದ್ರೆ ಪಾಪ ಕಾಂಗ್ರೆಸ್ ಪಕ್ಷಗೆಲ್ಲ ಒಂದ ಹೋಟ್ಲೇ ಅವ್ರ ಸಭಾಪತಿ ಆಸ್ಪತ್ರೆ ಅವ್ರು ವಿವೇಕರಾವ್ ಪಾಟೀಲ್ ಹೊಟ್ಟಾಗಿದ್ರು. ಇದೇ ಈಶ್ವರಪ್ಪ ಅವ್ರು ಕರೆದ ಅವ್ರು ಬಹಳಷ್ಟು ಪ್ರೆಷರ್ ಮಾಡಿದ್ರು. ನಾ ಅವ್ರು ಹಾಕಲ ಕಾಂಗ್ರೆಸ್ ಪಕ್ಷ ಹಾಕಿದ್ರು ವಿವೇಕರಾವ್ ಪಾಟೀಲ್. ಅದರಿಂದ ಸಭಾಪತಿ ಅವ್ರು ಶೆಟ್ಟಿ ಅಂತ ಆಸ್ ಬಂದ್ರು. ಮುಂದೆ ಎಲ್ಲ ಬಿಲ್ಗಳಿಗೆ ಊಟ ಹಾಕಿದ್ರು ಕಾಂಗ್ರೆಸ್ಗೆ. ಅವರು ಅವ್ರು ವಿವೇಕರಾವ್ ಪಾಟೀಲ್ಗೆ ಅನ್ಯಾಯ ಮಾಡಿ ಕಾಂಗ್ರೆಸ್ ಅವ್ರು ಟಿಕೆಟ್ ಕೊಡಲಿಲ್ಲ. ಅದಕ್ಕೆ ಅನಿವಾರ್ಯವಾಗಿ ನಾನು ಲಕ್ಕಣ್ ಜಾರಕಿಹೊಳಿ ಪಕ್ಷ ನಿಲ್ಲಿಸ್ಬೇಕಾಗಿತ್ತು. ಬಿ ಜೆ ಪಿ ಪಕ್ಷ ಬರಬೇಕು, ಕಾಂಗ್ರೆಸ್ ಸೋಲ್ಬೇಕು. ಈ ಉದ್ದೇಶ ನಾನು ಪಕ್ಷ ನಿಲ್ಲಿಸಿದ್ದೇನೆ. ವಿನ ನಾ ಅಧಿಕಾರ ಆಸೆಯಿಂದಲ್ಲ ಅಂತ ತಿಳ್ಕೋಬೇಕು. ಯಾಕೆ ವಿವೇಕರಾವ್ ಪಾಟೀಲ್ಗೆ ಅನ್ಯಾಯ ಮಾಡ್ತಿಕ್ಕೆ ಇಡೀ ನಮ್ಮ ಭಾಗದ ವಿಶೇಷವಾಗಿ ಅತ್ನಿ ಮತ್ತು ಕಾಗೋಡ ಕುಡ್ಚಿ ಜನ ಅವ್ರಿಗೆ ಉತ್ತರ ಕೊಡ್ಬೇಕು. ಕಾಂಗ್ರೆಸ್ ಅವರಿಗೆ ರೊಕ್ಕಿನ ರೊಕ್ಕ ದರ್ಪ ಮತ್ತು ಗುಂಡಾಗಿರಿ ಅಂತ ಡಿ ಕೆ ಶಿವಕುಮಾರ್ ಅವರಿಂದ ಟಿಕೆಟ್ ಹಾಕಿಕೊಂಡು ಅವರಿಂದ ಯಾಕೆ ಪಾಕ ಸಮ್ಮಿಶ್ರ ಸರ್ಕಾರ ಕಳ್ಕೊಂಡ ಡಿ ಕೆ ಶಿವಕುಮಾರ್ ಇಂದ ನಾವೇ ಬಿ ಜೆ ಪಿ ಪಾಪ ಬಿ ಜೆ ಪಿ ಅವ್ರನ್ನ ಕರೆದಿರಕ್ಕಿಲ್ಲ. ನಾವು ನಮ್ಗೆ ಅನ್ಯಾಯ ಕೂಡ ಹೋರಾಟ ಮಾಡಿ ಹೊರಬಂದು. ನಾವು ಉದಾಹರಣೆಗೆ ನಾವು ಮಹೇಶ್ ಕುಮಟೋಳಿ ಅವರ ನಾವು ಉದ್ದೇಶ ಅಂದ್ರೆ ಅವಾಗ ಕಾಂಗ್ರೆಸ್ ಪಕ್ಷ ಪರವಾಗಿ ಮಾತಾಡಿದಾಗ ಬಹಳಷ್ಟು ಆಶ್ವಾಸನೆ ಕೊಟ್ಟಿದ್ದು. ನಾವು ನಿಮ್ಗೆ ಆದ್ರೂ ಮಾಡಿದ್ರು ಇದ್ರು ಮಾಡಿದ್ರು ಭಾಳ ಇತ್ತು. ಆದ್ರೆ ಸಮ್ಮಿಶ್ರ ಸರ್ಕಾರ ನಂತರ ಅಲ್ಲಿ ನಡೆಯುವಂತ ಡಿ ಕೆ ಶಿವಕುಮಾರ್ ನಡವಳಿಕೆ ನೋಡಿ ಉದಾಹರಣೆ ಕರಿ ಮಸೂತಿ ಯೋಜನೆಗೆ ಒಂದು 50 ಲಕ್ಷ ಸೇರಿ ಕೊಡಕ್ಕೆ ರಿಪೇರಿಗೆ. ಆದ್ರೆ ಕರಿ ಮಸೂತಿ ಲಿಫ್ಟ್ ಸ್ಕೀಮ್ದಾಗ